ಹಲೋ ವೀಕ್ಷಕರೇ, ನಮಸ್ಕಾರ. ತಮ್ಮೆಲ್ಲರಿಗೂ ಮತ್ತೊಮ್ಮೆ ಭಾಗ್ಯ ಟಿವಿಗೆ ಸ್ವಾಗತ, ಸುಸ್ವಾಗತ ಕೋರ್ತಾ ಇದ್ದೀವಿ ಭಾಗ್ಯ ಮತ್ತು ಗಿರೀಶ್. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಒಬ್ಬಟ್ಟಿನ ಸಾರು ಅಥವಾ ಒಬ್ಬಟ್ಟಿನ ತಿಳಿ ಸಾರನ್ನು ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಬಹಳ ಸುಲಭವಾದಂಥ ರೆಸಿಪಿ, ಅಷ್ಟೇ ಈಸಿಯಾದಂಥ ರೆಸಿಪಿ. ಹಾಗೆ ಬನ್ನಿ, ಒಬ್ಬಟ್ಟಿನ ಸಾರು ಮಾಡೋದಕ್ಕೆ ಶುರು ಮಾಡೋಣ. ಒಬ್ಬಟ್ಟಿನ ಸಾರು ಮಾಡೋದಕ್ಕೋಸ್ಕರ ಮೊದಲಿಗೆ 2 ಟೇಬಲ್ಸ್ಪೂನಷ್ಟು ಜೀರಿಗೆನ ಒಂದು ಚಿಕ್ಕ ಕಡಾಯಿಗೆ ಹಾಕ್ಕೊಳ್ತಾ ಇದ್ದೀವಿ. ಹಾಗೆ 6-8 ಕಾಳುಮೆಣಸು, ಜೊತೆಗೆ ಸ್ವಲ್ಪನೇ ಸ್ವಲ್ಪ ಮೆಂತ್ಯ ಕಾಳನ್ನು ಸಹ ಹಾಕಿ ಈಗ ಇದನ್ನೆಲ್ಲ ಹುರ್ಕೋಬೇಕಾಗತ್ತೆ. ಲೋ ಫ್ಲೇಮಿನಲ್ಲೇ 1-2 ನಿಮಿಷ ಇದನ್ನೆಲ್ಲ ಬಿಸಿ ಮಾಡಿಕೊಂಡ್ರೆ ಸಾಕಾಗುತ್ತೆ. ನಾವು ಒಬ್ಬಟ್ಟಿನ ಸಾರನ್ನ ಮಾಡ್ತಾ ಇರೋದ್ರಿಂದ ಈ ಪದಾರ್ಥನೆಲ್ಲ ಹುರಿದು ಚೆನ್ನಾಗಿ ನಂತರ ಪುಡಿ ಮಾಡ್ಕೋಬೇಕಾಗತ್ತೆ. ಈಗ ಇಲ್ಲಿ ತಾವು ನೋಡ್ತಾ ಇರ್ಬೋದು, ಇದನ್ನೆಲ್ಲ ಚೆನ್ನಾಗಿ ಹುರಿದಾಗಿದೆ, ಬಿಸಿಯಾಗಿ ಹೊಗೆ ಬರ್ತಾ ಇದೆ. ಈ ಸಂದರ್ಭದಲ್ಲಿ ಫ್ಲೇಮನ್ನು ಆಫ್ ಮಾಡಿಕೊಂಡು ಇದನ್ನು ಸ್ವಲ್ಪ ತಣ್ಣಗಾದ್ಮೇಲೆ ಬೇಕಿದ್ರೂ ಪುಡಿ ಮಾಡ್ಕೋಬೋದು ಅಥವಾ ತಕ್ಷಣಕ್ಕೂ ಬೇಕಿದ್ರೂ ಪುಡಿ ಮಾಡ್ಕೋಬೋದು. ಈಗ ಹುರಿದಂಥ ಪದಾರ್ಥನ ಒಂದು ಮಿಕ್ಸಿ ಜರ್ಗೆ ಹಾಕಿ ಬಹಳ ನುಣ್ಣಿಗೆ ಪುಡಿ ಮಾಡ್ಕೊಳ್ತಾ ಇದ್ದೀವಿ. ಈಗ ಇಲ್ಲಿ ನೋಡ್ತಾ ಇರ್ಬೋದು, ಹುರಿದಾದ ನಂತರ ಜೀರಿಗೆ, ಮೆಂತ್ಯ, ಮೆಣಸನ್ನು ಬಹಳ ನುಣ್ಣಿಗೆ ಪುಡಿ ಮಾಡ್ಕೊಂಡಿದ್ದೀವಿ. ಎಷ್ಟು ಘಮಘಮ ಅಂತ ಪರಿಮಳ ಬರ್ತಾ ಇದೆ ಗೊತ್ತಾ? ಏನಿವೆ, ಬನ್ನಿ ಈಗ ನೆಕ್ಸ್ಟ್ ಏನು ಮಾಡಬೇಕು ಅಂತ ನೋಡ್ಕೊಳ್ಳೋರಂತೆ. ನಂತರ ನಾವು ಸ್ಟವ್ ಮೇಲೆ ಒಂದು ಪಾತ್ರನ ಇಟ್ಕೊಂಡಿದ್ದೀವಿ. ಪಾತ್ರನ ಬಿಸಿ ಮಾಡಿಕೊಂಡು ಬಿಸಿಯಾದಂಥ ಪಾತ್ರೆಗೆ 2 ಟೇಬಲ್ಸ್ಪೂನಷ್ಟು ಎಣ್ಣೆನ ಹಾಕಿ ಎಣ್ಣೆನೂ ಸಹ ಬಿಸಿ ಮಾಡ್ಕೋಬೇಕು. ಎಣ್ಣೆ ಬಿಸಿಯಾದ ನಂತರ ಸ್ವಲ್ಪನೇ ಸ್ವಲ್ಪ ಸಾಸಿವೆನ ಹಾಕ್ಕೊಳ್ತಾ ಇದ್ದೀವಿ. ಈ ರೀತಿ ಸಾಸಿವೆನೂ ಸಿಡಿದಾದ ನಂತರ ಚಿಟಿಕೆಯಷ್ಟು ಇಂಗು, ಹಾಗೆ 1 ಗಡ್ಡೆ ಬೆಳ್ಳುಳ್ಳಿ ನೀಟಾಗಿ ಸಿಪ್ಪೆ ತೆಗೆದು ಈ ರೀತಿ ಜಜ್ಜಿ ಹಾಕ್ಕೊಳ್ತಾ ಇದ್ದೀವಿ. ಹಾಗೆ 6-8 ಖಾರದ ಮೆಣಸಿನಕಾಯಿನ ಮಧ್ಯಕ್ಕೆ ಮುರಿದು ಹಾಕ್ಕೊಳ್ತಾ ಇದ್ದೀವಿ. ಜೊತೆಗೆ ಸ್ವಲ್ಪನೇ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕಿ ಇದನ್ನೆಲ್ಲ 1 ನಿಮಿಷಗಳ ಕಾಲ ನೀಟಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಆದಷ್ಟು ಲೋ ಫ್ಲೇಮಲ್ಲೇ ಈ ರೀತಿ ಒಗ್ಗರಣೆನ ಸಿದ್ಧ ಮಾಡ್ಕೋಬೇಕಾಗತ್ತೆ. ಈ ರೀತಿಯಾಗಿ 1 ನಿಮಿಷಗಳ ಕಾಲ ಇದನ್ನೆಲ್ಲ ಎಣ್ಣೆಯಲ್ಲಿ ಫ್ರೈ ಮಾಡಿದ ನಂತರ ನೋಡ್ತಾ ಇದ್ರಲ್ಲ, ಒಬ್ಬಟ್ಟು ಮಾಡಬೇಕಾದ್ರೆ ಬೇಳೆನ ಚೆನ್ನಾಗಿ ಬೇಯಿಸಿ ಬಸ್ತಂಥ ನೀರಿದು ಈ ನೀರನ್ನು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀವಿ. ಒಬ್ಬಟ್ಟಿನ ಸಾರಿಗೆ ನಿಜವಾದ ರುಚಿ ಕೊಡೋದರಲ್ಲಿ ಮುಖ್ಯವಾದ ಪಾತ್ರ ವಹಿಸುತ್ತೆ ಈ ಬೇಳೆ ಬೇಯಿಸಿ ಬಸ್ತಂಥ ನೀರು. ಬೇಳೆ ಬೇಯಿಸಿ ಬಸ್ತಂಥ ನೀರನ್ನು ಸೇರಿಸಾದ ನಂತರ 1 ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣನ್ನು ತಗೊಂಡು ನೀಟಾಗಿ ನೀರಲ್ಲಿ ಕಿವುಚಿ ಆ ಹುಣಸೆಹಣ್ಣು ನೀರನ್ನು ಸಹ ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀವಿ. ನಾವಿಲ್ಲಿ ಸರಿಸುಮಾರು ಏನಿಲ್ಲ ಅಂದರೂ 1-1.5 ಲೀಟ್ರಷ್ಟು ನೀರನ್ನು ಬೆಳೆಸಿದ್ದೀವಿ. ಎಕ್ಸ್ಟ್ರಾ ನೀರನ್ನು ಹಾಕ್ತಕ್ಕಂಥ ಅಗತ್ಯ ಇಲ್ಲ, ಬೇಳೆ ಬಸ್ತಂಥ ನೀರೇ ಬಹಳ ಮುಖ್ಯ. ಬೇಕಿದ್ರೆ ಬೇಳೆ ಬೇಯಿಸಬೇಕಾದ್ರೆ ಸ್ವಲ್ಪ ಎಕ್ಸ್ಟ್ರಾ ನೀರನ್ನು ಸೇರಿಸಿ ನೀವು ಸಿದ್ಧ ಮಾಡ್ಕೋಬೇಕಾಗತ್ತೆ ಮೊದಲೇ. ನಂತರ ಸ್ವಲ್ಪನೇ ಸ್ವಲ್ಪ ಅರಿಶಿನದ ಪುಡಿ, ಹಾಗೆ ಬೇಳೆನ ಬೇಯಿಸಿ ಬೆಲ್ಲದ ಪಾಕದ ಜೊತೆ ಸಿದ್ಧ ಮಾಡಿದಂಥ ಒಬ್ಬಟ್ಟಿಗೆ ಬೇಕಾದಂಥ ಹೂರ್ಣ 1-2 ಟೇಬಲ್ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀವಿ. ಜೊತೆಗೆ 2 ಟೇಬಲ್ಸ್ಪೂನಷ್ಟು ತುರಿದಂಥ ತೆಂಗಿನಕಾಯಿ ತುರಿ, ಇನ್ನು ಆಗಲೇ ಹುರಿದು ಪುಡಿ ಮಾಡಿದಂಥ ಜೀರಿಗೆ ಮತ್ತು ಮೆಣಸಿನ ಪುಡಿ, ಎಲ್ಲದಕ್ಕಿಂತ ಮುಖ್ಯವಾಗಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಹಾಕಿ ಸ್ವಲ್ಪನೇ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಮೇಲೆ ಈ ರೀತಿ ಉದುರಿಸಿ ಈಗ ಎಲ್ಲ ಪದಾರ್ಥನೂ ಚೆನ್ನಾಗಿ ಬೆರೆಯೋ ಹಾಗೆ ಒಮ್ಮೆ ಮಿಕ್ಸ್ ಮಾಡ್ಕೋಬೇಕು. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಮೀಡಿಯಂ ಫ್ಲೇಮಲ್ಲಿ 10 ನಿಮಿಷಗಳ ಕಾಲ ಚೆನ್ನಾಗಿ ಕುದಿಸ್ಕೋಬೇಕಾಗತ್ತೆ. ಚೆನ್ನಾಗಿ ಕುದಿಸಾದ ನಂತರ ನಿಮಗೆ ಒಬ್ಬಟ್ಟಿನ ಸಾರು ಸೂಪರಾಗಿ ಸಿದ್ಧವಾಗಿಬಿಡುತ್ತೆ. ನೋಡೋಣ 10 ನಿಮಿಷ ಕುದ್ದಾದ ನಂತರ ಯಾವ ರೀತಿಯಾಗಿ ಸಾರು ಸಿದ್ಧವಾಗಿರುತ್ತೆ ಅಂತ. ಈಗ ಇಲ್ಲಿ 1-5 ನಿಮಿಷ ಒಬ್ಬಟ್ಟಿನ ಸಾರು ಬಹಳ ಚೆನ್ನಾಗಿ ಕುದ್ದಿದೆ. ಈ ಸಂದರ್ಭದಲ್ಲಿ ಒಮ್ಮೆ ಮಿಕ್ಸ್ ಮಾಡ್ಕೋಬೇಕು. ಈ ರೀತಿಯಾಗಿ ಮಿಕ್ಸ್ ಮಾಡಿದ ನಂತರ ಉಳಿದಂಥ 5 ನಿಮಿಷ ಚೆನ್ನಾಗಿ ಸಾರನ್ನು ಕುದಿಸ್ಕೊಂಡ್ರೆ ಸಾಕಾಗುತ್ತೆ. ಓಕೆ, ಇಲ್ಲಿ 10 ನಿಮಿಷಗಳ ಕಾಲ ಚೆನ್ನಾಗಿ ಸಾರು ಕುದ್ದಾಗಿದೆ. ಈ ಒಂದು ಹದಕ್ಕೆ ಸಾರು ಚೆನ್ನಾಗಿ ಕುದ್ದಾದ ನಂತರ ಫ್ಲೇಮನ್ನು ಆಫ್ ಮಾಡಿಕೊಳ್ಳೋಣ. ಫ್ಲೇಮನ್ನು ಆಫ್ ಮಾಡಿದ ನಂತರ ಫೈನಲಾಗಿ ಒಮ್ಮೆ ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ನೋಡಿಕೊಂಡ್ರಲ್ಲ ಎಷ್ಟು ಸೊಗಸಾಗಿ, ಎಷ್ಟು ರುಚಿಯಾಗಿ, ಬಿಸಿ ಬಿಸಿಯಾಗಿ, ಬಹಳ ಸುಲಭವಾಗಿ ಒಬ್ಬಟ್ಟಿನ ಸಾರನ್ನು ಸಿದ್ಧ ಮಾಡ್ಬೋದು ಅಂತ. ಈ ಒಬ್ಬಟ್ಟಿನ ಸಾರು ಮಾಡೋದಕ್ಕೆ ಎಷ್ಟು ಸಿಂಪಲ್ ಅನಿಸುತ್ತೋ ಇದರ ರುಚಿ ಮಾತ್ರ ಅಷ್ಟೇ ಅಮೋಘವಾದದ್ದು. ಈ ರೀತಿಯಾದಂಥ ಸಾರನ್ನು ಮಾಡಿ ಹಪ್ಪಳ ಜೊತೆಗೆ ಸ್ವಲ್ಪ ಉಪ್ಪಿನಕಾಯಿನ ನೆಂಚ್ಕೊಂಡು ತಿಂತಾ ಇದ್ರಂತೂ ಪರಮಾನಂದ ಅಂತಲೇ ಹೇಳ್ತೀನಿ. ಖಂಡಿತ ಒಬ್ಬಟ್ಟು ಮಾಡಿದಾಗ ಈ ರೀತಿಯಾದಂಥ ಸಾರನ್ನು ಒಮ್ಮೆ ಮಾಡಿ ನೋಡಿ.
ಮಾಡಿ ಹೇಗಿತ್ತು ಅಂತ ನಮಗೂ ತಿಳಿಸಿ. ಹಾಗೆ ಇವತ್ತು ನಾ ಮಾಡಿ ತಿಳಿಸಿದಂಥ ಈ ಒಬ್ಬಟ್ಟಿನ ಸಾರಿನ ರೆಸಿಪಿ ತಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ, ಜೊತೆಗೆ ತಮ್ಮ ಅನಿಸಿಕೆ ಅಭಿಪ್ರಾಯ ಏನಿದೆ ಅನ್ನೋದನ್ನು ತಿಳಿಸೋದನ್ನು ಮರಿಬೇಡಿ. ಎಲ್ಲದಕ್ಕಿಂತ ಹೆಚ್ಚಾಗಿ ಬೇರೆಯವ್ರಿಗೂ ಹೆಲ್ಪ್ ಆಗೋ ಹಾಗೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದನ ಅರ್ಪಿಸ್ತಾ ಇದ್ದೀವಿ. ಭಾಗ್ಯ ಮತ್ತು ಗಿರೀಶ್ ಮತ್ತೊಂದು ಹೊಸ ವಿಡಿಯೋದಲ್ಲಿ ಹೊಸ ರೆಸಿಪಿ ಜೊತೆ ತಮ್ಮನ್ನ ಭೇಟಿ ಮಾಡ್ತೀವಿ. ಅಲ್ಲಿಯವರೆಗೂ ನಮಸ್ಕಾರ ವೀಕ್ಷಕರೇ.